ಹಾಯ್ ಫ್ರೆಂಡ್ಸ್, ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಕಾಯಿ ಹಾಲು ಮತ್ತು ಕಾಯಿ ತುರಿ ಇಲ್ಲದೆ ನೀರ್ದೋಸೆ ತೆಳುವಾಗಿ ತುಂಬ ಮೃದುವಾಗಿ ಯಾವ ರೀತಿ ಮಾಡುವುದು ಅಂತ ಹೇಳಿಕೊಡ್ತೇನೆ. ಇದಕ್ಕೆ ಏನೆಲ್ಲ ಬೇಕಂತ ನೋಡುವ. ಮೊದಲಿಗೆ ನಾನು 1 ಕೆಜಿ ಅಕ್ಕಿ 2 ಗಂಟೆಗಳ ಕಾಲ ನೆನೆಸಿಟ್ಟು ತಗೊಂಡಿದ್ದೇನೆ. ಇಡ್ಲಿ ಅಕ್ಕಿ ಮತ್ತು ಕಾಯಿ ಹಾಲು ಮಾಡಲಿಕ್ಕೆ 2 ಕಪ್ ತೆಂಗಿನ ತುರಿ ತಗೊಂಡಿದ್ದೇನೆ, ಮತ್ತು 1/2 ಕೆಜಿ ಬೆಲ್ಲ ತಗೊಂಡಿದ್ದೇನೆ, ಸ್ವಲ್ಪ ಉಪ್ಪು, 1/3 ಏಲಕ್ಕಿಯನ್ನು ತಗೊಂಡಿದ್ದೇನೆ, ಮತ್ತು ಸ್ವಲ್ಪ ನೀರು. ಇನ್ನು ಹಿಟ್ಟನ್ನು ರುಬ್ಬಿಕೊಳ್ಳುವ. ನಾನು 2 ಗಂಟೆನೇ ಮೊದಲೇ ನೆನೆಸಿಟ್ಟ ಅಕ್ಕಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೇನೆ. ಒಮ್ಮೆಲೆ ಉಪ್ಪು ಹಾಕಿದರೆ ಸಾಕು. 1/2 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ. ಎಷ್ಟು ಬೇಕು ಅಷ್ಟು ನೀರು ಹಾಕಿ ರುಬ್ಬಿಕೊಳ್ಬೇಕು. ನಾನೊಂದು 1/2 ಕಪ್ ನೀರು ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು. ರುಬ್ಬಿಯಾಗಿದೆ ನೋಡಿ, ಹೀಗೆ ಫೈನ್ ಪೇಸ್ಟ್ ಮಾಡಬೇಕು. ನುಣ್ಣಗೆ ರುಬ್ಬಬೇಕು, ತರಿ ತರಿ ಇರಬಾರ್ದು. ಇದನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇನ್ನು ಉಳಿದ ಅಕ್ಕಿಯನ್ನು ಉಪ್ಪು ಹಾಕದೆ ನುಣ್ಣಗೆ ರುಬ್ಬಿಕೊಳ್ಬೇಕು. ಮಿಕ್ಸಿ ತೊಳೆದ ನೀರನ್ನು ಸಹ ಹಾಕ್ತಾ ಇದ್ದೇನೆ. 1 ಕೆಜಿ ಅಕ್ಕಿ ರುಬ್ಬಿದ್ರಿಂದ ನಾನು ಇಲ್ಲಿ 2 ಲೋಟ ನೀರು ಹಾಕ್ತಾ ಇದ್ದೇನೆ. ನೀವು 1/2 ಕೆಜಿ ಅಕ್ಕಿ ತಗೊಂಡ್ರೆ ನೋಡಿಕೊಂಡು ನೀರು ಹಾಕಿ, ಒಮ್ಮೆಲೆ ನೀರು ಹಾಕಲಿಕ್ಕೆ ಹೋಗಬೇಡಿ. ನಾನು ಇಲ್ಲಿ 1 ಕೆಜಿ ಅಕ್ಕಿ ತಗೊಂಡಿದ್ದರಿಂದ 2 ಲೋಟ ನೀರು ಹಾಕಿದ್ದೇನೆ. ಎಷ್ಟು ತೆಳುಬೇಕು ಅಂತ ದೋಸೆ ಹೊಯ್ಯುವಾಗ ಗೊತ್ತಾಗ್ತದೆ. 1 ದೋಸೆ ಹೊಯ್ದ ಮೇಲೆ ಬೇಕಿದರೆ ಮತ್ತೆ ನೀರು ಹಾಕ್ಬೋದು. ಸೌದೆ ಒಲೆಯ ಮೇಲೆ ಕಬ್ಬಿಣದ ಕಾವಲಿ ಇಟ್ಟಿದ್ದೇನೆ. ಇದಕ್ಕೆ ನಾನು ಇದು ಕಾಟನ್ ಬಟ್ಟೆ ತಗೊಂಡಿದ್ದೇನೆ. ಎಳ್ಳೆಣ್ಣೆಯನ್ನು ತಗೊಂಡಿದ್ದೇನೆ, ಬೇರೆ ಎಣ್ಣೆ ಸಹ ಉಪಯೋಗಿಸ್ಬೋದು. ಎಳ್ಳೆಯನ್ನು ಹಚ್ಚುತ್ತಾ ಇದ್ದೇನೆ. ಈ ರೀತಿ ಡಬ್ಬ ಇಟ್ಟರೆ ಡಬ್ಬದಲ್ಲಿ ಮುಚ್ಚಳ ಮುಚ್ಚಿ ಇಡ್ಬೋದು. ಕಾವಲಿ ಬಿಸಿಯಾಗಬೇಕು. ಬಿಸಿಯಾದ ನಂತರ ದೋಸೆ ಹುಯ್ಯಬೇಕು. ಒಮ್ಮೆಗೆ ಹುಯ್ಯಬೇಕು. ಮುಚ್ಚಳ ಮುಚ್ಚಿ 1 ನಿಮಿಷ ಸಾಕು. ಇದೀಗ ಆಗಿದೆ. ಗ್ಯಾಸ್ ಒಲೆ ಮೇಲೆ ಮೀಡಿಯಂ ಫ್ಲೇಮ್ ಇಟ್ಟು ಮಾಡ್ಬೋದು. ಇದರಲ್ಲಿ ಸ್ವಲ್ಪ ತಣಿಲಿಕ್ಕೆ ಹಾಕಿದರೆ ಒಳ್ಳೆ ಆಗ್ತದೆ. ಪ್ರತಿ ಸರಿ ನೀರ್ದೋಸೆಯನ್ನು ಹೊಯ್ಯುವಾಗ ಎಳ್ಳೆಣ್ಣೆಯನ್ನೇ ಹಚ್ಚಬೇಕು. ಎಳ್ಳೆಣ್ಣೆ ಹಚ್ಚೋದ್ರಿಂದ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು. ತುಂಬ ಟೇಸ್ಟ್ ಬರ್ತದೆ, ಪರಿಮಳ ಬರ್ತದೆ ಎಳ್ಳೆಣ್ಣೆ ಉಪಯೋಗಿಸಿದರೆ. ಹೀಗೆ 1 ನಿಮಿಷ ತೆಗೆದು ಹರಡಬೇಕು. 1 ನಿಮಿಷ ಮುಚ್ಚಳ ಮುಚ್ಚಿದರೆ ಆಗ್ತದೆ. ಫ್ಲೇಮ್ ಜಾಸ್ತಿ ಆದರೂ ದೋಸೆ ಏಳುವುದಿಲ್ಲ, ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡಬೇಕು. ನೀರ್ದೋಸೆ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಕಾಯಿ ತುರಿ ಹಾಕದೆ ತುಂಬ ತೆಳುವಾಗಿ ಮೃದುವಾಗಿ ಸಾಫ್ಟಾಗಿ ಬಂದಿದೆ. ಈಗ ಕಾಯಿ ಹಾಲು ರೆಡಿ ಮಾಡುವ. ಕಾಯಿ ಹಾಲು ರೆಡಿ ಮಾಡಲಿಕ್ಕೆ ನಾನು 2 ಕಪ್ ಕಾಯಿ ತುರಿ ತಗೊಂಡಿದ್ದೇನೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನಾನು 3 ಏಲಕ್ಕಿ ಸಹ ಹಾಕ್ತಾ ಇದ್ದೇನೆ. ಏಲಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಪರಿಮಳ ಬರ್ತದೆ. ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಬೇಕು. ನಾನಿಲ್ಲಿ 1/2 ಲೋಟ ನೀರನ್ನು ಹಾಕ್ತಾ ಇದ್ದೇನೆ. ಇನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು. ರುಬ್ಬಿ ಆಯಿತು ನೋಡಿ, ಇಷ್ಟು ನುಣ್ಣಗೆ ರುಬ್ಬಿಕೊಳ್ಬೇಕು. ಇದನ್ನೊಂದು ಪಾತ್ರೆಗೆ ಹಾಕಿ ಸೋಸಿಕೊಳ್ಳುವ. ಇನ್ನು ಇದಕ್ಕೆ 1/2 ಕಪ್ನಷ್ಟು ಬೆಲ್ಲವನ್ನು ಹಾಕುವ. ಬೆಲ್ಲವನ್ನು ತುರಿದು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಜಾಸ್ತಿ ಬೇಕಾದರೆ ಜಾಸ್ತಿ ಸಹ ಹಾಕ್ಬೋದು. ಕಾಯಿ ಹಾಲು ರೆಡಿ ಆಯಿತು. ನೀರ್ದೋಸೆ ಮತ್ತು ಕಾಯಿ ಹಾಲು ರೆಡಿಯಾಗಿದೆ. ನೀರ್ದೋಸೆಗೆ ಕಾಯಿ ಹಾಲು ತುಂಬ ಚೆನ್ನಾಗಿ ಆಗ್ತದೆ, ಸೂಪರ್ ಟೇಸ್ಟಿ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.